ಸರ್ವರಿಗೂ ನಮಸ್ಕಾರಗಳು ನಾನು ಮಾರುತಿ ಕೆ ಪಿ ಕನ್ನಡ ಭಾಷಾ ಶಿಕ್ಷಕ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಬಾರ್ಕೂರು ಉಡುಪಿ ಜಿಲ್ಲೆ ನಲ್ಮೆಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಎಂಟನೆಯ ಪದ್ಯಪಾಠ ಕೆಮ್ಮನೆ ಮೀಸೆ ಒತ್ತನೆ ಈ ಪದ್ಯ ಪದ್ಯಭಾಗದ ಪದ್ಯ ಭಾಗದ ಉಳಿದ ಪದ್ಯ ಭಾಗಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ ಈ ಹಿಂದಿನ ಅವಧಿಯಲ್ಲಿ ನಾವು ದ್ರೋಣಾಚಾರ್ಯರು ತಮಗೆ ಬಡತನ ಉಂಟಾದ ಕಾರಣ ಅಶ್ವಥಾಮನ ಜೊತೆ ಮಾಡಿಕೊಂಡು ಅವರು ಪರಶುರಾಮರ ಬಳಿಗೆ ಬರುತ್ತಾರೆ ದ್ರವ್ಯರ್ಥಿಯಾಗಿ ಅಲ್ಲಿ ಪರಶುರಾಮರವರಿಗೆ ಚಿನ್ನದ ಪಾತ್ರೆ ಇಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿ ಪೂಜಿಸ್ತಾರೆ ನಂತರ ಪರಶುರಾಮರು ತಮ್ಮ ಅಂದಿನ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸುತ್ತಾ ಅವರ ಬಳಿ ಒಂದು ಧನು ಇದೆ ಹಾಗೂ ದಿವ್ಯಾಸ್ತ್ರಗಳ ಸಮೂಹವಿದೆ ಎಂದು ಅವರಿಗೆ ವಿವರಿಸುತ್ತಾರೆ ಅದರಗಳಲ್ಲಿ ಅವುಗಳಲ್ಲಿ ನಿನಗೆ ಯಾವುದನ್ನು ಬೇಕು ಅದನ್ನು ಆಲೋಚಿಸಿ ಹೇಳು ಎಂದಾಗ ದ್ರೋಣಾಚಾರ್ಯರು ಮುಂದಿನಂತೆ ಈ ರೀತಿಯಾಗಿ ಹೇಳ್ತಾರೆ ವ ಎಂದರೆ ವಚನ ಎಂಬುದು ದ್ರೋಣನ್ ಎನಗೆ ವಿದ್ಯಾಧನಮೇ ಧನಂ ಅಪ್ಪುದರೆಂ ದಿವ್ಯಾಸ್ತ್ರಗಳಂ ದೇಗೆಯುವುದು ಎನೆ ವಾರುಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳನ್ನು ಕುಡೆಕೊಂಡು ಪರಶುರಾಮನನ್ ಬೀಳ್ಕೊಂಡು ತನ್ನ ಒಡನಾಡಿಯಪ್ಪ ಕೆಳೆಯಂ ದೃಪದಂ ಛತ್ರಾವತಿಯೊಳ್ ಅರಸುಗೆಯಿದಪನ್ ಎಂದು ಕೇಳಿದು ಆ ಪೊಳಿಲ್ಗೆ ಒಂದು ದ್ರುಪದನ ಅರಮನೆಯ ಬಾಗಿಲೊಳ್ ನಿಂದು ಪಡೆಯರನಂ ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಅರಿಯಪೇಳ್ ಎಂಬುದು ಆತನ್ ಮಾಳ್ಕೆಯೊಳೆ ಬಂದು ಅರೆಪುವುದು ದ್ರುಪದನ್ ರಾಜ್ಯ ಮಧಿರಾಮಧೋನ್ಮತ್ತನು ಗರ್ವಗ್ರಹ ವ್ಯಗ್ರಚಿತ್ತನು ಆಗಿ ಮೇಗಿಲ್ಲದೆ ಮುಂದುವರಿದು ನಾವು ಪದಗಳ ಅರ್ಥಗಳನ್ನು ಗಮನಿಸೋಣ ದಯೆಗೆಯು ಅಂದರೆ ತೋರು ನೀಡು ಕುಡೆ ಎಂದರೆ ಕೊಡಲು ಒಡನಾಡಿ ಎಂದರೆ ಸಹಪಾಠಿ ಗೆಳೆಯ ಪೊಳಿಲ್ ಎಂದರೆ ಪಟ್ಟಣ ಪಡಿಯರ ಎಂದರೆ ಕಾವಲುಗಾರ ಕೆಳೆಯ ಎಂದರೆ ಗೆಳೆಯ ಪಾರ್ವ ಎಂದರೆ ಬ್ರಾಹ್ಮಣ ಆ ಮಾಳ್ಕೆಯೊಳೆ ಎಂದರೆ ಆ ಕ್ರಮದಲ್ಲಿಯೇ ಮದಿರ ಎಂದರೆ ಸುರಪಾನ ಚಿತ್ತ ಎಂದರೆ ಮನಸ್ಸು ಮೇಗಿಲ್ಲದೆ ಎಂದರೆ ಉತ್ತಮತನವಿಲ್ಲದೆ ಅಥವಾ ಉತ್ತಮ ಉತ್ತಮತನವಿಲ್ಲದೆ ಎಂದು ಅರ್ಥ ಹಾಗಾದರೆ ಈ ಪದ್ಯ ಭಾಗವನ್ನು ಸರಳವಾಗಿ ಅರ್ಥೈಸಿಕೊಳ್ತಾ ಹೋಗೋಣ ಇಲ್ಲಿ ದ್ರೋಣಾಚಾರ್ಯರು ನೋಡಿ ದ್ರೋಣನ ಎನಗೆ ವಿದ್ಯಾಧನಮೇ ಧನಂ ಅವ್ರು ಹೇಳ್ತಾರೆ ದ್ರೋಣಾಚಾರ್ಯರು ನನಗೆ ವಿದ್ಯಾದನವೇ ಧನವಾಗಿರುವುದರಿಂದ ಅಪ್ಪುದರೆ ದಿವ್ಯಾಸ್ತ್ರಗಳಂ ದಯೆಗೆಯುವುದು ನನಗೆ ದಿವ್ಯಾಸ್ತ್ರಗಳನ್ನೇ ನನಗೆ ದಯಪಾಲಿಸಬೇಕು ಎನ್ನಲು ಪರಶುರಾಮರು ವಾರುಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ ಅವರೇನು ಮಾಡ್ತಾರೆ ವಾರುಣ ವಾಯುವ್ಯ ಆಗ್ನೇಯ ಐಂದ್ರ ಮೊದಲಾದ ಅಸ್ತ್ರಗಳನ್ನು ದ್ರೋಣಾಚಾರ್ಯರಿಗೆ ಕೊಡ್ತಾರೆ ಕೊಟ್ಟಾಗ ದ್ರೋಣಾಚಾರ್ಯರು ಕುಡೆಕೊಂಡು ಅವುಗಳನ್ನು ತೆಗೆದುಕೊಂಡು ಪರಶುರಾಮನಿಂದ ಅಪ್ಪಣೆ ಪಡೆದು ಅಲ್ಲಿಂದ ಹೊರಡುತ್ತಾರೆ ಹೊರಡ ಹೊರಟುವವರು ಅಲ್ಲಿಂದ ತನ್ನ ಒಡನಾಡಿಯಪ್ಪ ಕೆಳೆಯಂ ಅಂದರೆ ಅವರು ಯಜ್ಞಸೇನ ಗುರುಗಳ ಬಳಿ ಓದು ಜೊತೆಯಾಗಿ ಓದುತ್ತಿರ್ತಾರೆ ಸಹಪಾಠಿಗಳಾಗಿರ್ತಾರೆ ಹಾಗಾಗಿ ತನ್ನ ಒಡನಾಡಿಯಾದ ಸಹಪಾಠಿಯಾದ ಕೆಳೆಯಂ ಗೆಳೆಯ ದೃಪದಂ ಛತ್ರಾವತಿಯೋಳು ಅರಸುಗೆಯಿದ ಪನ್ ಅಂದರೆ ದೃಪದ ಅಂತಕ್ಕಂತಹ ಅವರ ಸಹಪಾಠಿ ಛತ್ರಾವತಿ ಎಂಬ ನಗ ರಾಜ್ಯದಲ್ಲಿ ಅರಸುತನವನ್ನು ಮಾಡುತ್ತಿದ್ದಾನೆ ಅರಸನಾಗಿದ್ದಾನೆ ರಾಜ್ಯ ಭಾರವನ್ನು ಮಾಡುತ್ತಿದ್ದಾನೆ ಎಂದು ಕೇಳಿ ಎಂದು ಕೇಳಿದು ಎಂದು ಕೇಳಿ ಆ ಪಳುಲ್ಗೆ ಬಂದು ಆ ನಗರಕ್ಕೆ ಬರ್ತಾರೆ ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲೊಳ ನಿಂದು ಅವರೇನು ಮಾಡ್ತಾರೆ ದೃಪದನ ಅರಮನೆಯ ಬಾಗಿಲ ಬಳಿ ನಿಂತುಕೊಂಡು ಪಡಿಯರನಂ ಕರೆದು ನೋಡಿ ಏನು ಮಾಡ್ತಾರೆ ಪಡಿಯರ ಅಂದರೆ ದ್ವಾರಪಾಲಕ ದ್ವಾರಪಾಲಕನನ್ನು ಕರೆದು ಅವನಿಗೆ ಈ ರೀತಿಯಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ನಿಮ್ಮೊಡನೆ ಆಡಿದ ಕೆಳ ಎಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ಅವರು ಹೇಳ್ತಾರೆ ನಿಮ್ಮ ರಾಜನಿಗೆ ತಿಳಿಯಪಡಿಸು ಎಂದರು ಏನಂತ ಹೇಳ್ತಾರೆ ನಿಮ್ಮ ಜೊತೆಯಲ್ಲಾಟವಾಡಿದ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಯಪಡಿಸು ಎಂದನು ಆಗ ಅರಿಯಪ ಹಾಗೆ ಹೇಳು ಅಂತ ಹೇಳಿದಾಗ ಆ ಪಡಿಯರನಂ ಆ ಮಾಳ್ಕೆಯೊಳೆ ಆತನ್ ಆ ಮಾಳ್ಕೆಯೊಳೆ ಬಂದು ಅರಿಪುವುದು ಅವರೇನು ಮಾಡ್ತಾನೆ ಆ ಪಡಿಯರ ದ್ವಾರಪಾಲಕ ದೃಪದ ಮಹಾರಾಜನ ಬಳಿಗೆ ಬಂದು ಆ ರೀತಿಯಲ್ಲಿಯೇ ತಿಳಿಸುತ್ತಾನೆ ತಿಳಿಸಿದಾಗ ಆಗ ದ್ರುಪದಂ ರಾಜ್ಯ ಮದಿರಾಮಧೋನ್ಮತ್ತನು ಅವರೇನು ಮಾಡ್ತಾನೆ ಆಗ ಆ ಸಮಯದಲ್ಲಿ ದೃಪದನು ರಾಜ್ಯ ಎಂಬ ಮದ್ಯಪಾನದಿಂದ ಸೊಕ್ಕಿದವನೂ ಅಹಂಕಾರ ಎಂಬ ಗ್ರಹದಿಂದ ಪೀಡಿತನಾದ ಮನಸುಳ್ಳವನೂ ಆಗಿ ಒಳ್ಳೆಯತನವಿಲ್ಲದೆ ಹೀಗೆ ನುಡಿಯುತ್ತಾನೆ ಏನಂತ ಹೇಳ್ತಾನೆ ದೃಪದ ದ್ರೋಣಾಚಾರ್ಯರು ಅವರ ಸ್ನೇಹಿತ ಬಂದಿದ್ದಾನೆ ಒಡನಾಡಿಯಾಗಿರ್ತಕ್ಕಂತಹ ಗೆಳೆಯ ಬಂದಿದ್ದಾನೆ ಅಂತ ಹೇಳಿ ಕಳಿಸಿದಾಗ ಆಗ ಆ ರಾಜ್ಯದ ಅಧಿಕಾರವೆಂಬ ಅಹಂಕಾರದಿಂದ ಕೂಡಿರ್ತಕ್ಕಂತಹ ದೃಪದನು ಮಾತುಗಳು ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಇನ್ನೂ ಸರಳವಾಗಿ ಈ ಪದ್ಯವನ್ನು ನಾವು ತಿಳ್ಕೊಳ್ಳೋದಾದರೆ ನೋಡಿ ಎಂಬುದಾಗಿ ಹೇಳಲು ದ್ರೋಣನು ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎನ್ನಲು ವಾರುಣ ವಾಯುವ್ಯ ಆಗ್ನೇಯ ಐಂದ್ರಾದಿ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮನಿಂದ ಬೀಳ್ಕೊಂಡು ತನ್ನ ಒಡನಾಡಿಯೂ ಸ್ನೇಹಿತನೂ ಆದ ದೃಪದನು ಛತ್ರಾವತಿ ಛತ್ರಾವತಿ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆಂದು ಕೇಳಿ ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ಬಾಗಿಲ ಕಾಯುವನನ್ನು ಕರೆದು ನಿಮ್ಮ ಜೊತೆಯಲ್ಲಿ ಆಡಿದ ಸ್ನೇಹಿತ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆ ನಿಮ್ಮ ರಾಜನಿಗೆ ತಿಳಿಯಪಡಿಸಿ ಎಂದಾಗ ಅವನು ಆ ರೀತಿಯಲ್ಲಿ ಬಂದು ಅರಿಕೆ ಮಾಡಿಕೊಳ್ಳುತ್ತಾನೆ ದೃಪದನು ರಾಜ್ಯ ಮತದಿಂದ ಸೊಕ್ಕಿದವನು ಅಹಂಕಾರವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳವನೂ ಆಗಿ ಉತ್ತಮ ನಡತೆಯಿಲ್ಲದೆ ಅವನು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತಾನೆ ಅಂತಕ್ಕಂತಹದ್ದನ್ನು ಮುಂದಿನ ಪದ್ಯದಲ್ಲಿ ಭಾಗದಲ್ಲಿ ನಾನು ನೋಡ್ತಾ ಹೋಗೋಣ ನೋಡಿ ಕಮ್ ಅಂದರೆ ಕಂದ ಪದ್ಯದಲ್ಲಿದೆ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ ನೋಡಿ ಅಂತು ಎಂಬನ್ ಆರ್ಗೆ ಪಿರಿದುಂ ಭ್ರಹಾಂತುದೇಮ್ ದ್ರೋಣನ್ ಎಂಬನೇಂ ಪಾರ್ವನೇ ಪೇಳ ಎಂತು ಎನಗೆ ಕೆಳೆಯನೇ ನೂಂಕು ಅಂತಪ್ಪ ನನ್ ಅರಿಯನ್ ಎಂದು ಸಭೆಯೋಳ್ ನುಡಿದಂ ಪದಗಳ ಅರ್ಥಗಳನ್ನು ಗಮನಿಸೋಣ ಅಂತೆಂಬನ್ ಹಾಗೆ ಅಂತೆಂಬನ್ ಅಂದರೆ ಹಾಗೆ ಹೇಳುವವನು ಪಿರಿದು ಅಂತಂದರೆ ಶ್ರೇಷ್ಠ ಭ್ರಾಂತು ಅಂದರೆ ಭ್ರಮೆ ಪೇಳ್ ಎಂದರೆ ಹೇಳು ನೂಂಕ್ ಎಂದರೆ ನೂಕು ಅಂತಪ್ಪನನ್ ಅಂದರೆ ಅಂತವನನ್ನು ಅಂದರೆ ತಿಳಿಯನು ನೋಡಿ ಈ ಪದ್ಯ ಬಹಳ ಸೊಗಸಾಗಿದೆ ಈ ಪದ್ಯದ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಅವು ಏಗಳನ್ನು ನೋಡ್ತಾ ಹೋಗೋಣ ನೋಡಿ ಅವನು ಹೇಳ್ತಾನೆ ದೃಪದನು ದ್ವಾರಪಾಲಕನೊಡನೆ ಆ ರೀತಿ ಹೇಳುವವನು ಅವನು ಹೇಳ್ತಾನೆ ಅಂತೆಂಬನಾರ್ಗೆ ಆ ರೀತಿ ಹೇಳುವವನು ಯಾರಿಗೆ ಸಂಬಂಧಪಟ್ಟವನು ಪಿರಿದುಂ ಭ್ರಾಂತುದಂ ಅವನು ಹೇಳ್ತಾನೆ ಇದು ಹಿರಿದಾದ ಭ್ರಮೆಯಲ್ಲವೇ ಏನು ದ್ರೋಣನ್ ಎಂಬನ್ ಎಂ ಪಾರ್ವನೇ ಏನು ದ್ರೋಣ ಎಂಬುವವನು ಬ್ರಾಹ್ಮಣನೇ ಪೇಳ್ ಎನಗೆ ಕೆಳೆಯನೇ ಏನು ದ್ರೋಣ ಎಂಬ ಬ್ರಾಹ್ಮಣನೇ ನನಗೆ ಹೇಗೆ ಗೆಳೆಯನು ನೂಂಕು ಅಂತಪ್ಪನನ್ ಅರಿಯನ್ ಎಂದು ಸಭೆ ಹೇಳಿ ಅವನು ಹೇಳ್ತಾನೆ ನಾನು ಅಂತಹವನನ್ನು ತಿಳಿಯನು ಅವನನ್ನು ಹೊರಗೆ ತಳ್ಳು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದಾಗಿ ಮಾತನಾಡುತ್ತಾನೆ ದೃಪದ ನೋಡಿ ಈ ಪದ್ಯದ ಪ್ರಶ್ನೆಯಲ್ಲಿ ಕಾಣುವ ತಿರಸ್ಕಾರ ಔದಾಸೀನ್ಯ ಗರ್ವ ಸ್ನೇಹಿತನಲ್ಲಿ ಅನಾಧಾರ ಭಾವ ಅಸಹನೆ ಸ್ವಪ್ರತಿಷ್ಠೆ ಮುಂತಾದವು ಅನುಭವ ವೇದ್ಯವಾದವು ಈ ಪದ್ಯದಲ್ಲಿ ದೃಪನ ದೃಪದನ ಗರ್ವದ ಪರಾಕಾಷ್ಠೆಯನ್ನು ಪಂಪನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಈ ಪದ್ಯದ ಸರಳವಾದ ವಿವರಣೆಯನ್ನು ಗಮನಿಸೋಣ ನುಡಿ ಹಾಗೆನ್ನುವವನು ಯಾರಿಗೆ ಶ್ರೇಷ್ಠನಾದವನು ಇದು ಭ್ರಮೆಯಲ್ಲವೇ ದ್ರೋಣನೆಂಬುವವನು ಬ್ರಾಹ್ಮಣನೇ ನನಗೆ ಸ್ನೇಹಿತನೇ ಹೇಳು ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಪರಕ್ಕೆ ನೂಕು ಎಂದು ತುಂಬಿದ ಸಭೆಯಲ್ಲಿ ದೃಪದ ನುಡಿಯುತ್ತಾನೆ ನೋಡಿ ಅಧಿಕಾರ ಅಂತಕ್ಕಂತಹದ್ದು ಹಣ ಅಂತಕ್ಕಂತಹದ್ದು ಬಂದಾಗ ನಾವು ಸಂಬಂಧಿಕರನ್ನು ಮರೆಯುತ್ತೇವೆ ನಮ್ಮ ಸ್ನೇಹಿತರನ್ನು ಮರೆಯುತ್ತೇವೆ ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಅಪರಾಧವನ್ನು ಮಾಡಬಾರದು ಕಷ್ಟದಲ್ಲಿದ್ದಾಗ ಕೈ ಹಿಡಿದವರನ್ನು ವಚನವನ್ನು ಕೊಟ್ಟಾಗ ಮಾತು ಕೊಟ್ಟವನನ್ನು ಸ್ನೇಹಿತರನ್ನು ಯಾವತ್ತೂ ಕಳೆದುಕೊಳ್ಳಬಾರ ಬಾರದು ವಿದ್ಯಾರ್ಥಿಗಳೇ ಹಾಗಾದರೆ ಇದಕ್ಕೆ ದ್ರೋಣ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅಂತಕ್ಕಂತಹದ್ದನ್ನು ಮುಂದಿನ ಪದ್ಯಭಾಗದಲ್ಲಿ ಗಮನಿಸೋಣ ನೋಡಿ ವಾ ಅಂದರೆ ವಚನ ಅಂತು ನುಡಿದುದಂ ಪಡಿಯರಂ ಬಂದು ಆ ಮಾಳ್ಕಿಯೊಳೆ ಅರೆಪೆ ದ್ರೋಣನ್ ಒತ್ತಂಬರದಿಂದ ಒಳಗಂಪೊಕ್ಕು ದೃಪದನಂ ಕಂಡು ಪದಗಳ ಅರ್ಥಗಳನ್ನು ಗಮನಿಸೋಣ ಪಡಿಯರ ಅಂದರೆ ದ್ವಾರಪಾಲಕ ಆ ಮಾಳ್ಕೆಯೊಳೆ ಅಂದರೆ ಆ ಕ್ರಮದಲ್ಲಿಯೇ ಒತ್ತಂಬರದಿಂದ ಅಂದರೆ ಬಲತ್ಕಾರದಿಂದ ನೋಡಿ ಅಂತು ನುಡಿದುದಂ ಹಾಗೆ ಹೇಳಿದ್ದನ್ನು ಆ ಪಡಿಯರ ದ್ವಾರಪಾಲಕ ಆ ಮಾಳ್ಕಿಯೊಳೆ ಅದೇ ಆ ಕ್ರಮದಲ್ಲಿಯೇ ಅರಪೆ ಆ ಒಂದು ಹೇಳ್ತಾನೆ ದ್ರೋಣನಿಗೆ ದ್ರೋಣ ಹೇಳಿದಾಗ ದ್ರೋಣನ ಏನು ಮಾಡ್ತಾನೆ ದ್ರೋಣನು ಒತ್ತಂಬರದಿಂದ ಏನು ಮಾಡ್ತಾನೆ ಬಲಾತ್ಕಾರದಿಂದ ಒಳಗೊಂಪಕ್ಕು ಏನು ಮಾಡ್ತಾನೆ ಬಲಾತ್ಕಾರದಿಂದ ಆ ಅರಮನೆಯ ಒಳಗೆ ಪ್ರವೇಶವನ್ನು ಮಾಡ್ತಾನೆ ಪ್ರವೇಶವನ್ನು ಮಾಡಿ ದೃಪದನನ್ನು ನೋಡ್ತಾನೆ ದೃಪದನನ್ನು ನೋಡಿ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅಂತಂದರೆ ನೋಡಿ ಮುಂದಿನ ಪದ್ಯಭಾಗದಲ್ಲಿ ಚಮ್ ಭಾಗದಲ್ಲಿ ಚಂಪಕಮಾಲ ವೃತ್ತದಲ್ಲಿ ಈ ಪದ್ಯವನ್ನು ಕೊಡಲಾಗಿದೆ ಕೇಳ್ತಾನೆ ಎಷ್ಟು ಸೊಗಸಾಗಿ ಕೇಳ್ತಾನೆ ನೋಡಿ ದ್ರೋಣಾಚಾರ್ಯ ಅರೇ ರೇ ನೀನು ನೀಮುಂ ಆಮುಂ ಒಡನೆ ಓದಿದವು ಎಂಬುದನ್ ಅಣ್ಣ ಎಂದು ದೃಪದ ಹೇಳ್ತಾನೆ ಆಗ ದ್ರೋ ದ್ರೋಣ ಹೇಳ್ತಾನೆ ಆಗ ದೃಪದ ಹೇಳ್ತಾನೆ ನಿನ್ನನ್ನು ಆನ್ ಅರಿಯನ್ ಅದೆಲ್ಲಿ ಕಂಡೆಯೋ ಮಹಿಪತಿಗಂ ದ್ವಿಜವಂಶಜಂಗಮಂ ಏತರ ಕೆಳೆ ಇಂತು ನಾಣಿಲಿಗರ್ ಅಪ್ಪರೇ ಮಾನಸರ್ ಎಂಬ ಮಾತುಗಳ ನೆರೆಗಳೇ ಕುಂಭ ಸಂಭವನನ್ ಆ ಕಡು ಸಿಗ್ಗು ಮಾಡಿದಂ ಮತ್ತು ಇಲ್ಲಿ ದೃಪದ ಮಹಾರಾಜ ದ್ರೋಣಾಚಾರ್ಯನ ಮತ್ತೆ ಅವಮಾನಗೊಳಿಸ್ತಾನೆ ಮೊದಲು ಪದಗಳ ಅರ್ಥಗಳನ್ನು ಗಮನಿಸ್ತಾ ಹೋಗೋಣ ಅರೆ ಇರೆ ಅಂದರೆ ತಿಳಿದಿಲ್ಲವೇ ಅರೇಯನ್ ಅಂದರೆ ತಿಳಿದಿಲ್ಲ ಮಹಿಪತಿ ಅಂದರೆ ರಾಜ ಭೂಪಾಲ ದ್ವಿಜ ಅಂದರೆ ಬ್ರಾಹ್ಮಣ ನಾಣಿಲಿ ಅಂದರೆ ನಾಚಿಕೆ ಇಲ್ಲದವರು ಮಾನಸರಂದರೆ ಮನುಷ್ಯರು ಪದ್ಯಭಾಗವನ್ನು ಸರಳವಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಅರೇ ಇರೇ ದ್ರೋಣಾಚಾರ್ಯರು ಹೇಳ್ತಾರೆ ದೃಪದನ ಕುರಿತು ಅಣ್ಣ ನೀವು ನಾವು ನೀಮುಂ ಆಮುಂ ಒಡನೆ ಓದಿದೆವು ನೀವು ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದು ಮಾಡಿರುವುದನ್ನು ತಿಳಿದಿಲ್ಲವೇ ನೀವು ಎಂದು ಹೇಳ್ತಾನೆ ಆಗ ದ್ರೋಣ ದೃಪದ ಹೇಳ್ತಾನೆ ನಿನ್ನನ್ನು ಆನ ಅರಿಯನು ನಿನ್ನನ್ನು ನಾನು ತಿಳಿಯನು ಅದೆಲ್ಲಿ ಕಂಡೆಯೋ ಅದೆಲ್ಲಿ ನನ್ನನ್ನು ಕಂಡಿದ್ದೀಯೋ ನೀನು ಹಾಂ ಮಹೀಪಥಗಮ್ ದ್ವಿಜ ದ್ವಿಜವಂಶ ಜಂಗಮಂ ಅಂತ ಹೇಳ್ತಾನೆ ಬ್ರಾಹ್ಮಣನಿಗೂ ರಾಜನಿಗೂ ಯಾವ ವಿಧವಾದ ಗೆಳೆತ ನಾವು ಹಾಂ ಏ ಥರ ಕೇಳಿ ಯಾವ ವಿಧವಾದ ಗೆಳೆತ ಅವನು ಅವ್ನು ಹೇಳ್ತಾನೆ ಮತ್ತೆ ಅಷ್ಟಕ್ಕೆ ನಿಲ್ಲ ಇಂತೂ ನಾಣಿಲಿಗಾರ ಅಪ್ಪರೆ ಮಾನಸರ್ ಅವ್ನು ಹೇಳ್ತಾನೆ ಮನುಷ್ಯರಾದವರು ಇಷ್ಟು ನಾಚಿಕೆ ಕೆಟ್ಟವರಾಗಿರುತ್ತಾರೆಯೇ ಎಂಬ ಮಾತುಗಳ ನೆರೆಗೊಳೆ ಕುಂಭ ಸಂಭವನನ್ ಆ ಕಡು ಕಡುಸಿಗ್ಗು ಮಾಡಿದಂ ಹೇಳ್ತಾನೆ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮ ಭೇದವಾಗ ವಾಗುವಂತೆ ನಾಚಿಕೆಗೆ ಈಡಾಗುವಂತೆ ದೃಪದ ಮಾಡುತ್ತಾನೆ ಇಷ್ಟಕ್ಕೆ ನಿಲ್ಲ ಈ ಸರಳವಾಗಿ ಪದ್ಯಭಾಗವನ್ನು ತಿಳ್ಕೊಳ್ತಾ ಹೋಣ ನೋಡಿ ಹೇಳ್ತಾನೆ ಅಣ್ಣ ನಾನು ನೀವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗಿಟ್ಟವರು ಆಗುತ್ತಾರೆಯೇ ಎಂಬ ಮಾತುಗಳಿಂದ ದೃಪದನು ದ್ರೋಣನಿಗೆ ಅವಮಾನವಾಗುವಂತೆ ಮಾಡುತ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ಏನಾಯ್ತು ಹಾಗಾದರೆ ನೋಡಿ ವಾ ಅಂದರೆ ವಚನ ಹೇಳ್ತಾನೆ ಅಂತೂ ಮಾಡಿದುದು ಅಲ್ಲದೆ ಈ ನಾಣಿಲಿ ಪಾರ್ವನನ್ ಎಳೆದು ಕೆಳೆಯಿಂ ಎಂಬುದಂ ದ್ರೋಣನ್ ಇಂತೆಂದಂ ಅಂತ ಹೇಳ್ತಾನೆ ಮುಂದಿನ ಪದಗಳ ಅರ್ಥಗಳನ್ನು ನೋಡೋಣ ನಾಣಿಲಿ ಅಂದರೆ ನಾಚಿಕೆ ಇಲ್ಲದ ಪಾರ್ವ ಎಂದರೆ ಬ್ರಾಹ್ಮಣ ಎಳೆದು ಅಂದರೆ ಎಳೆದು ಕೆಳೆ ಅಂದರೆ ಕಳೆ ಅಂದರೆ ಹೊರಹಾಕು ಅನ್ನೋ ಹೇಳ್ತಾನೆ ನೋಡಿ ಎಷ್ಟು ಸೊಗಸಾಗಿ ಮುಂದಿನ ಪದ್ಯ ಭಾಗದಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಏನು ಹೇಳ್ತಾ ಹೇಳ್ತಾನೆ ಅಂತೂ ಮಾಡಿದುದು ಅಂದರೆ ಆ ರೀತಿ ಮಾಡಿದುದು ಅಲ್ಲದೆ ಈ ನಾಣಿಲಿ ಪಾರ್ವನನ್ ಅಂದರೆ ಈ ನಾಚಿಕೆಗಟ್ಟ ಬ್ರಾಹ್ಮಣನನ್ನು ಎಳೆದು ಕೆಳೆಯ ಕಳೆ ಇಂ ಅಂದರೆ ಎಳೆದು ಹಾಕಿರಿ ಎಂದನು ದ್ರೋಣನ್ ಇಂತೆಂದನ್ ಆಗ ದ್ರೋಣನು ಈ ರೀತಿಯಾಗಿ ಮುಂದೆ ಹೇಳ್ತಾ ಹೋಗ್ತಾನೆ ನೋಡಿ ಹಾಗೆ ಮಾಡಿದುದು ಅಲ್ಲದೆ ಈ ನಾಚಿಕೆಗೀಟ ಬ್ರಾಹ್ಮಣನನ್ನು ಎಳೆದು ಹೊರಹಾಕು ಎನ್ನಲು ದ್ರೋಣನು ಹೀಗೆಂದನು ಏನಂತ ಹೇಳ್ತಾನೆ ದ್ರೋಣ ಹಾಗಾದರೆ ಮುಂದಿನ ಪದ್ಯ ಭಾಗದಲ್ಲಿ ಗಮನಿಸೋಣ ಚಮ್ ಎಂದರೆ ಚಂಪಕಮಾಲ ವೃತ್ತದಲ್ಲಿ ಈ ಪದ್ಯ ಭಾಗವಿರುವುದು ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾನೆ ನುಡಿ ತಡ ಒಪ್ಪುವುದು ಒಂದು ಮೊಗದೋಳ್ ಮರುಕಂ ದೊರೆಕೊಳ್ಳುವುದು ಒಂದು ನಾಣ್ಗೆ ಎಡೆಗೊಡದೆ ಇರ್ಪುದು ಒಂದು ನುಡಿಗಳು ಮೊರೆಯುಂ ಮೊರೆಯಿಪ್ಪುದು ಒಂದು ಕಳ್ ಕುಡಿದವರ್ ಅಂದಂ ಇಂತು ಸಿರೆ ಸಾರ್ತರೆ ಸಾರುವುದು ಅದಕ್ಕೆ ಸಂದೆಯೆಂಬಡದೆ ಜಲಕ್ಕನೆ ಈಗಳ್ ಅರೆದೆಂ ಸಿರಿ ಕಳ್ಳೊಡ ಹುಟ್ಟಿತೆಂಬುದು ದ್ರೋಣಾಚಾರ್ಯರು ಹೇಳ್ತಾರೆ ಮತ್ತು ವಾ ಅಂದರೆ ವಚನ ಎಂದು ಸೈರಿಸದೆ ಪದಗಳ ಅರ್ಥಗಳನ್ನು ಗಮನಿಸೋಣ ನುಡಿ ಎಂದರೆ ಮಾತು ತಡವಪ್ಪು ಅಂದರೆ ತಡವರಿಸುವುದು ಮರುಕಮ್ ಅಂದರೆ ವಕ್ರಚೇಷ್ಟೆ ಮರೆಯುಮ್ ಅಂದರೆ ಸಂಬಂಧ ಕಳ್ಳು ಅಂದರೆ ಮದ್ಯ ಜಲಕ್ಕನ್ ಅಂದರೆ ವಿಷದವಾಗಿ ಇನ್ನು ಮುಂದಿನ ಆದ ಪದ ಈ ಸರ ಸ ಪದ್ಯ ಭಾಗವನ್ನು ಸರಳವಾಗಿ ತಿಳಿದುಕೊಳ್ತಾ ಹೋಗೋಣ ನೋಡಿ ಹೇಳ್ತಾನೆ ನುಡಿ ತಡ ಒಪ್ಪುದು ದ್ರೋಣನ ಹೇಳ್ತಾನೆ ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು ಮೊಗದೋಳ್ ಮರುಕಂ ದೊರೆಕೊಳ್ಳುವುದು ಅವ್ನು ಹೇಳ್ತಾನೆ ಮುಖದಲ್ಲಿ ವಕ್ರಚೇಷ್ಟಿಯುಂಟಾಗುವುದು ಒಂದು ನಾಣಿಗೆ ಎಡೆಗೊಡೆದೇ ಇರ್ಪುದು ಅವ್ನು ಹೇಳ್ತಾನೆ ಮಾತುಗಳು ನಾಚಿಕೆ ಇಲ್ಲದಾಗುವುದು ಒಂದು ನುಡಿಗಳ ಮೊರೆ ಮರೆಯುಪ್ಪುದು ಅಂದರೆ ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದ್ದರಿಂದ ಒಂದು ಕಳ್ ಕುಡಿದವರ್ ಅಂದನ್ ಅವನು ಈ ಐಶ್ವರ್ಯ ಆದ್ದರಿಂದ ಹೇಳ್ತಾನೆ ಮತ್ತೆ ಮುಂದುವರೆದು ಇಂತು ಸಿರೆ ಸಾ ಸಾರುವುದು ಅದಕ್ಕೆ ಸಂದೇಯಂ ಬಡನೆ ಜಕ್ ಜಲಕ್ಕನೆ ಈಗಳ್ ಅರೆದಂ ಸಿರಿ ಕಳ್ಳೊಡೆ ಹುಟ್ಟಿತೆಂಬುದು ಅವನು ಹೇಳ್ತಾನೆ ಕಳ್ಳಿನೊಡನೆ ಅಂದರೆ ಐಶ್ವರ್ಯವು ಅಂದರೆ ಲಕ್ಷ್ಮಿಯು ಕಳ್ಳಿನೊಡನೆ ಹೆಂಡದೊಡನೆ ಹುಟ್ಟಿತು ಅಂದರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಹುಟ್ಟಿದ ವಸ್ತುಗಳು ವಿಷ ಮದ್ಯ ಲಕ್ಷ್ಮಿ ಈ ಮೂರು ಸಹ ಒಟ್ಟಿಗೆ ಹುಟ್ಟಿದವು ಎಂಬುದನ್ನು ಈಗ ನನಗೆ ಸತ್ಯವಾಯಿತು ಈಗ ನನಗೆ ಅದರ ಅರಿವಾಯಿತು ಹೇಳಿ ಯಾರು ಈಗ ಅದು ಸತ್ಯವಾಯಿತು ಆ ಮಾತು ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯ ದೃಪದನ ಮಾತುಗಳನ್ನು ಗಮನಿಸಿದಾಗ ಅವನು ಹೇಳ್ತಾ ಹೋಗ್ತಾನೆ ಪದ್ಯಭಾಗವನ್ನು ಸರಳವಾಗಿ ನೋಡೋಣ ನೋಡಿ ಮಾತು ತಡವರಿಸುವುದು ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು ನಾಚಿಕೆ ಇಲ್ಲದೇ ಇರುವುದು ಮಾತುಗಳು ಸಂಬಂಧವನ್ನು ಮರೆಯುವುದು ಇವೆಲ್ಲ ಮದ್ಯಪಾನ ಮಾಡಿದವರ ಅಂದ ಅಥವಾ ಸ್ವಭಾವ ಅವನು ಹೇಳ್ತಾನೆ ಹಾಗಾಗಿ ಹೇಳೋದು ಈ ಒಂದು ನುಡಿಗಳ್ ಮರೆಯು ಮರೆಯಪ್ಪದು ಒಂದು ಕಳ್ಳು ಕುಡಿದವರ ಅಂದ ಅಂದರೆ ಅವನು ಈ ಮದ್ಯಪಾನ ಮಾಡಿದವರ ರೀತಿಯಲ್ಲಿ ನೀನು ಮಾತನಾಡ್ತಿದ್ದೀಯಾ ಯಾವುದು ರಾಜ್ಯ ಭಾರದ ಅಹಂಕಾರದಿಂದ ನೀನು ಈ ರೀತಿ ಮಾತನಾಡ್ತಿದ್ದೀಯಾ ಹೀಗೆ ಸಂಪತ್ತು ಬಂದರೂ ಹಾಗೆಯೇ ಆಗುತ್ತದೆ ಮನುಷ್ಯ ಮದ್ಯಪಾನ ಮಾಡಿದವ ಮಾಡಿದ ಮಾಡಿದವರ ಸ್ವಭಾವವೂ ಹೀಗೆ ಇರ್ತದೆ ಸಂಪತ್ತು ಬಂದವರ ಸ್ವಭಾವವೂ ಹೀಗೆ ಇರ್ತದೆ ಆದ್ದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತ್ತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಷದವಾಗಿ ನಾನು ತಿಳಿದೆನು ಈಗ ನನಗೆ ಅದು ನಿಸ್ಸಂಶಯವಾಗಿ ನಾನು ಒಪ್ಪಿಕೊಳ್ತೇನೆ ಏನು ಲಕ್ಷ್ಮಿಯು ಹೆಂಡದೊಡನೆ ಹುಟ್ಟಿತು ಅಂತಕ್ಕಂತಹದ್ದನ್ನು ಅಂತ ಹೇಳಿ ದ್ರೋಣಾಚಾರ್ಯರು ಹೇಳ್ತಾರೆ ಎಂದು ಸಹಿಸದೆ ಎಂದು ಸಹಿಸದೆ ಮತ್ತು ಮುಂದೆ ಹೇಳ್ತಾ ಹೋಗ್ತಾರೆ ದ್ರೋಣನ ಎಂದು ಸಹಿಸಲಾಗಿದೆ ದ್ರೋಣಾಚಾರ್ಯರು ಮತ್ತೆ ಮುಂದುವರೆಸ್ತಾರೆ ಏನಂತ ಹೇಳ್ತಾರೆ ಚಮ್ಮಂದ್ರೆ ಚಂಪಕ ಮಾಲಾರುತ್ತಾ ನೋಡಿ ಕಳನೊಳವಿಂಗೆ ಕುಪ್ಪೇವರಂ ಎಂಬ ಓಲ್ ಆಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗ ಕೊಲಲ್ಕೆ ಎನಗೆ ಆಗದೆ ಈ ಸಭಾ ಎನ್ನನ್ ಏರಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ಬೆಳಗಾಗಿ ಕಟ್ಟಿಸದೆ ಮಾಡಿದೊಡೆ ಕೆಮ್ಮನೆ ಮೀಸವತ್ತನೆ ಈಗ ದ್ರೋಣಾಚಾರ್ಯರು ಶಪಥವನ್ನು ಮಾಡ್ತಾರೆ ಪದಗಳ ಅರ್ಥಗಳನ್ನು ನೋಡೋಣ ಕಳ ಅಂದರೆ ದುಷ್ಟ ನೊಳ ಎಂದರೆ ನೊಣ ಕುಪ್ಪೆ ಅಂದರೆ ತಿಪ್ಪೆ ವರ ಎಂದರೆ ಶ್ರೇಷ್ಠ ಎಂಬವೋಲು ಅಂದರೆ ಎಂಬಂತೆ ಅಳವು ಎಂದರೆ ಯೋಗ್ಯತೆ ಎರಿಸಿದ ಅಂದರೆ ಈಹಾಳಿಸಿದ ಅನಾಕುಳ ಅಂದರೆ ಅನಾಯಾಸ ಚಟ್ಟ ಅಂದರೆ ಶಿಷ್ಯ ತಳಬೆಳಗಾಗಿ ಅಂದರೆ ಗಾಬರಿಯಾಗುವಂತೆ ಬುಡ ಮೇಲಾಗುವಂತೆ ನೋಡಿ ವಿದ್ಯಾರ್ಥಿಗಳೇ ಈ ಪದ್ಯ ಭಾಗದ ಸಾರಾಂಶದಲ್ಲಿ ಕೇಳ್ತಾರೆ ದ್ರೋಣಾಚಾರ್ಯರು ಶಪಥ ಏನೆಂದು ಶಪಥ ಮಾಡಿದರು ಅಥವಾ ದೃಪದ ಮತ್ತು ದ್ರೋಣಾಚಾರ್ಯ ನಡುವಿನ ಸಂಭಾಷಣೆಯನ್ನು ಕುರಿತು ಬರೆಯಿರಿ ಅಂತ ಹೇಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಆವಾಗ ಈ ಎಲ್ಲ ಸಂಭಾಷಣೆಯನ್ನು ನೀವು ಬರೀಬೇಕಾಗ್ತದೆ ಏನು ಈ ಪದ್ಯ ಭಾಗದ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಕಳನೊಳವೆಂಗೆ ಕುಪ್ಪೇವರಂ ದ್ರೋಣ ದ್ರೋಣನು ದೃಪದನ ಕುರಿತು ಹೇಳ್ತಾನೆ ಎಲೈ ನೀಚನೇ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬ ಓಲ್ ಅಂದರೆ ಎಂಬ ಗಾದೆಯಂತೆ ಆ ಎಂಬ ಓಲ್ ಆಂಬ್ರಂ ಉಂಟೆ ನಿನ್ನದೊಂದು ಅಳವು ಒಡನೆ ನಿನ್ನದೊಂದು ಅಳವು ಅನ್ ಹೇಳ್ತಾನೆ ಎಂಬ ಏನು ಏನೋ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಮುಂದುವರೆದು ಹೇಳ್ತಾರೆ ಒಡನೆ ಓದಿದ ಅಂದರೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಒಂದು ಬೆರಗಿಂಗೆ ಒಂದೇ ಒಂದು ಕಾರಣದಿಂದ ಕೊಲ್ಲಿಕೆ ಏನಗೆ ಆಗದೆ ನಿನ್ನನ್ನು ನಾನು ಕೊಲ್ಲಲಾರೆನು ಏನೋ ಜೊತೆಯಲ್ಲಿ ವಿದ್ಯಾಭ್ಯಾಸವೆಂಬ ಮಾಡಿದ ಕಾರಣಕ್ಕಾಗಿ ನಾನು ನಿನ್ನನ್ನು ಕೊಲ್ಲಲು ಕೊಲ್ಲದೆ ಬಿಡ್ತಿದ್ದೇನೆ ಈ ಸಭಾ ವಲಯದೋಳ್ ಎನ್ನನ್ ಏರಿಸಿದ ಈ ಸಭಾ ಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ಆಳಿಸಿದ ನಿನ್ನನ್ನು ಈ ಆಳಿಸಿದ ನಿನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಕುಳಂ ಅಂದರೆ ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ಎನ್ನ ಚಟ್ಟರಿಂ ಚಟ್ಟ ಅಂದರೆ ಶಿಷ್ಯ ಎನ್ನ ಚಟ್ಟರಿಂ ಅಂದರೆ ನನ್ನ ಶಿಷ್ಯರಿಂದ ನೀನು ಗಾಬರಿಯಾಗುವಂತೆ ತಳಗಾಗುವಂತೆ ಗಾಬರಿಯಾಗುವಂತೆ ಬುಡ ಮೇಲಾಗುವಂತೆ ಕಟ್ಟಿಸದೆ ಮಾಡಿದೊಡೆ ಬಂಧಿಸದೆ ಬಿಟ್ಟರೆ ಕೆಮ್ಮನೆ ಮೀಸೆ ಹೊತ್ತನೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ನೋಡಿ ಹೇಳ್ತಾನೆ ಎಲ್ಲೋ ಕಳನೆ ಇಡೋ ದುಷ್ಟನೇ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠವಾದು ಎನ್ನುವ ಗಾದೆಯಂತೆ ಹಾಗೆ ನಿನ್ನ ಯೋಗ್ಯತೆವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವೆಂದು ಒಂದು ಕಾರಣಕ್ಕಾಗಿ ನಿನ್ನನ್ನು ಕೊಲ್ಲಲು ನನಗೆ ಆಗುವುದಿಲ್ಲ ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿಯಾಗುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ನೋಡಿ ಇದು ದ್ರೋಣನ ಪ್ರತಿಜ್ಞೆ ಈ ಪದ್ಯದಲ್ಲಿ ನೊಳವಿಂಗೆ ಕುಪ್ಪೆ ವರಂ ಎಂಬ ಗಾದೆ ಗಾದೆಯ ಮಾತಿನ ಪ್ರಯೋಗ ವೈಶಿಷ್ಟ್ಯಪೂರ್ಣವಾದುದು ಈ ಪದ್ಯದಲ್ಲಿ ದ್ರೋಣನ ಗಾಂಭೀರ್ಯವಾದ ಮಾತುಗಳು ಸ್ವಾರಸ್ಯಪೂರ್ಣವಾಗಿ ಈ ಪದ್ಯ ಭಾಗದಲ್ಲಿ ಕೇಳ್ತಾ ಹೋಗ್ತದೆ ಇದಿಷ್ಟು ದೃಪದ ಹಾಗೂ ದ್ರೋಣನ ನಡುವೆ ನಡೆದ ಒಳಗೊಂಡ ಪದ್ಯಪಾಠ ಕೆಮ್ಮನೆ ಮೀಸೆ ಒತ್ತನೆ ಇದರ ಸರಳ ಸಾರಾಂಶ ಸ್ನೇಹಕ್ಕೆ ಬೆಲೆ ಕೊಡದ ದೃಪದನ ಮುಂದೆ ಅದಕ್ಕೆ ತಕ್ಕುದಾದಂತಹ ಬೆಲೆಯನ್ನೇ ತೆರಬೇಕಾಗುತ್ತದೆ ಮುಂದೆ ದ್ರೋಣ ತನ್ನ ಪ್ರತಿಜ್ಞೆಯಂತೆ ತನ್ನ ಶಿಷ್ಯರಾಗಿರ್ತಕ್ಕಂತಹ ಭೀಮ ಅರ್ಜುನರಿಂದ ದೃಪದನನ್ನು ಹೆಡೆಮುರಿ ಕಟ್ಟುತ್ತಾನೆ ಅವನನ್ನು ಬಂಧಿಸುತ್ತಾನೆ ಅವನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುತ್ತಾನೆ ಹಾಗಾಗಿ ಯಾರೇ ಆದರೂ ಸಹ ಹಣ ಅಧಿಕಾರ ಪದವಿಗಳು ಲಭಿಸಿದಾಗ ಅಹಂಕಾರದಿಂದ ಮೆರೆಯಬಾರದು ಮತ್ತು ಜೀವನದಲ್ಲಿ ಸ್ನೇಹ ಸಂಬಂಧಗಳಿಗೆ ಉತ್ತಮ ಬೆಲೆ ನೀಡಬೇಕು ಎಂಬ ಅತ್ಯುತ್ತಮ ಪಾಠವನ್ನು ನಾವು ಈ ಪದ್ಯಭಾಗದ ಆ ಪದ್ಯದ ಮೂಲಕ ಕಲಿಯಬಹುದಾಗಿದೆ ಇದಿಷ್ಟು ಈ ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಭಾಗದ ಸರಳವಾದ ವಿವರಣೆ ಸರ್ವರಿಗೂ ಧನ್ಯವಾದಗಳು